ಮಳೆಯ ಅವಾಂತರ ಏನು ನಡೀತಾ ಇದೆ, ಇದು ಎಲ್ಲೂ ಏನು ಯಾರಿಗೂ ತೊಂದರೆ ಆಗಬಾರ್ದು, ಪ್ರಾಣ ಹಾನಿಗಳಾಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯನ್ನು ನಾವು ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದ್ರೆ ನಮ್ಗೆ ಏನು ತೊಂದರೆ ಆಗಬಾರ್ದು ಅಂತಾನೆ ನಾವು ಸುಮಾರು ಕೆಲಸಗಳನ್ನು ಮುಂಚೆನೆ ಮಾಡ್ತೀವಿ. ನಾನು ಬಂದು ಸುಮಾರು ಒಂದು 20 ದಿನದಿಂದ ಬಂದು ನಾನು ಜಿಲ್ಲೆಯನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ, ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ ಈಗಾಗಲೇ ತೆಗಿಬೇಕು ಅಂತ. ಅವ್ರು ಸುಮಾರು 500-600 ಕ್ಕಿಂತ ಜಾಸ್ತಿ ಮರಗಳನ್ನು ತಂದಿದ್ದಾರೆ. ಅದೇ ರೀತಿ ನಾನು ಹೆಸ್ಕಾಮ್ಗಳದ್ದು, ನಾವು ಹೆಸ್ಕಾಮ್ ಅಂತ ಇಲ್ಲಿ ಮೆಸ್ಕಾಮ್ದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ, ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಗೊತ್ತಾಗ್ತಾ ಇತ್ತು ನೋಡಿ ಅಂತ. ಅವರು ಕೂಡ ಸುಮಾರು 500-600 ಕಂಬಗಳನ್ನು ಇದನ್ನು ಮಾಡ್ತಾರೆ. ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಸುತ್ತಮುತ್ತ ನದಿ ಮತ್ತೆ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಚರಂಡಿಗಳನ್ನು ಮಾಡಿದ್ದೀವಿ. ಸೊ ಕಾಲ್ ಸಂಕದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಡೆಕ್ಷನ್ ಆಗುತ್ತೆ, ಅಲ್ಲಿ ಕೂಡ ನಾವು ನಿಮ್ಮ ಜಾಗೃತೆ ನಾನು ಮಾಡಿದ್ದೀನಿ. ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ದೀವಿ. ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನನ್ನು ಎಲ್ಲ ರೀತಿಯಾದಂಥ ಕ್ರಮ ಮೀಟಿಂಗ್ ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ ಪ್ರಸ್ತಾವನೆ. ಈಗ 5 ಕೋಟಿಯನ್ನು ತತ್ಕ್ಷಣಕ್ಕೆ ನಮಗೆ ಕೊಡಬೇಕು ಅಂತ ನಾವು ಮನವಿ ಹೇಳಿದ್ದೀವಿ. ಅದಕ್ಕೆ ನಮಗೆ ನಾವು ಮನವಿ ಸದ್ಯಕ್ಕೆ ನಾವು ಕೆಲಸ ಮಾಡಿದ್ದೀವಿ. ಮೊನ್ನೆ ಮೀಟಿಂಗ್ ಹೇಳಿದ 5 ಕೋಟಿ ಬಂದಿಲ್ಲ, ಅದು ಬರುತ್ತೆ, ಅದಕ್ಕೇನೆ ಅಲ್ವಾ ಈಗ ಎಲ್ಲ ಶುರು ಮಾಡಿದ್ದೀವಿ. ಎಲ್ಲೆಲ್ಲಿ ಏನು ನಷ್ಟ ಆಗಿದ್ರು ಏನು ಜಿಲ್ಲಾಡಳಿತ ನಮಗೆ ಕಳಿಸ್ತಾರೆ ಮಳೆ ಇರೋ ಗಲಾಟೆ ಘೋಷಣೆ ಮಾಡಿದ್ವಿ, ಶಾಲೆಗೆ ರಜೆಯನ್ನು ಇವತ್ತು ಖುದ್ದಾಗಿ ನಾವೇ ಬಂದು ಮಾಡಿದ್ವಿ. ಉಜ್ಜರ ಬೆಟ್ಟಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಂದ ಶುರು ಮಾಡಿದ್ವಿ. ಸಾಯಂಕಾಲವರೆಗೂ ಎಲ್ಲೆಲ್ಲಿ ಹಾನಿಯಾಗಿದೆ, ಯಾರಾದರೂ ತೊಂದರೆ ಆಗಿದೆ, ಎಲ್ಲ ಗುಂಟು ಕುಸಿತ ಆಗಿದೆ, ಎಲ್ಲ ವೀಕ್ಷಣೆ ಮಾಡಿ ಮುಂದೆ ಏನೇನು ಕ್ರಮ ಕೈಗೊಳ್ಳಬೇಕು. ಮೇಡಮ್, ಒಂದು ಕರಾವಳಿಯ ಮಳೆಗಾಲ ಒಂದು ಇಡೀ ದಿನ ಇತ್ತು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾರೆ. ಮಳೆ ಇನ್ನೂ ಬಹಳ ಒಳ್ಳೆ ಮಾಡ್ತಾರೆ ಅವ್ರು ಇರು ಅಂತಂದ್ರೆ ಇನ್ನೇ ಮನೆ ಮಾಡಿಲ್ಲ ಜವಾಬ್ದಾರಿ ನಮ್ಮ ಡಿ ಸಿ ಅವರಿಗೆ ಅವರಿಗೆ ಇಲ್ಲ ನಮಗೆ ಒಂದು ದಿನ ರಜೆ ಇದೆ, ಆದರೂ ನಾನು ಬರ್ತೀನಿ ಸ್ವಲ್ಪ ಅಂತ ಹೇಳಿ ನಾನು ಬಂದಿದ್ದೀನಿ. ಯಾವಾಗ ಯಾವಾಗ ನಾನು ಸಂಜೆ